ನೀವು ಚಾ ಮಾಡುವಂತ ಕ್ರಮ ನೀವು ಹೇಗೆ ಕಲ್ತ್ರಿ? ಹೌದು, ಅದೊಂದು ಬಹಳ ಮುಖ್ಯವಾದ. ಈ ಚಾ ಮಾಡುವಂತ ಮಾಡುವ ತಲೋ ಟೀ, ಹರ್ಬಲ್ ಟೀ ಇಂಥದ್ದೆಲ್ಲ ವಿಧಗಳ ಟೀ ನೋಡ್ತೀವಿ ನಾವು ಬೆಂಗಳೂರಲ್ಲಿ ಹೋಗಿ ಕುಡಿದದ್ದು ಜಿಂಜರ್ ಟೀ. ಬಟ್ ನಿಮ್ಗೆ ಈ ಗ್ರೀನ್ ಟೀ ಅಂತಂದ್ರೆ ಅದು ಟೀ ಪುಡಿ ಹಾಕಿ ಮಾಡುವಂಥದ್ದ, ಅಥವಾ ನಿಮ್ಗೆ ಲೆಮನ್ ಟೀ ಅಂತಂದ್ರೆ ಅದು ಟೀ ಪುಡಿ ಹಾಕಿ ಮಾಡುವಂಥದ್ದಲ್ಲ. ಟೀ ಮಾಡುವಂತ ಕ್ರಮದಲ್ಲಿ ಅದನ್ನ ಮಾಡಿದ್ರಿಂದ ಅದನ್ನ ಟೀ ಅಂತ ಹೇಳ್ತಾರೆ ಅಂತ. ಸೊ ನಾವು ಈ ವಿಚಾರವನ್ನು ತಿಳ್ಕೊಬೇಕಾಗ್ತದೆ. ಆದ್ರೆ ನಾವು ಈಗ ಹೆಚ್ಚಿನ ಟೀ ಮಾಡೋದು ಹೇಗೆ? ಟೀ ಸ್ವಲ್ಪ ಬಂದಿರುತ್ತೆ. ಈಗ ನಮ್ ಕೆಲ ಇರತ್ರ ಒಂದು ಪ್ರಶ್ನೆ ಬಂತು, ಕುಂಜಾಲ ಹೋಟ್ಲಲ್ಲಿ ಹೋಟ್ಲ ವೃತ್ತಿಯನ್ನು ಮಾಡಬೇಕು, ಜೊತೆಗೆ ಅಕಸ್ಮಾತ್ ಬಿಟ್ಟೋಗಿದ್ದಾನೆ ಯಾರು ನಮ್ಮ ಸಪ್ಲೈಯರ್ ಬಿಟ್ಟೋಗಿದ್ದಾನೆ, ಈಗ ನಾವು ಕ್ಯಾಶಿಯರ್ ಆಗಬೇಕು, ಜೊತೆಗೆ ಸಪ್ಲೈಯರ್ ಆಗಬೇಕು, ಚಾರು ಮಾಡಬೇಕು. ಈ ಮೂರು ವೃತ್ತಿಯನ್ನು ಏಕಕಾಲದಲ್ಲಿ ಮಾಡೋದು ನಮ್ಗೆ ಅನಿವಾರ್ಯ. ಆದ ಕಾರಣ ಗದ್ದಾರ ಹತ್ರ ಒಂದು ವಿಷಯ ಮುಂದಿಟ್ಟೆ, ಚಾ ಮಾಡೋದು ಹೇಗೆ? ಮಲ್ಟಿಟಾಸ್ಕಿಂಗ್ ಅಲ್ಲಿಂದ ಸ್ಟಾರ್ಟ್ ನಾನು. ಆದರೂ ಈ ಮಧ್ಯೆ ಒಂದು ನಾನು ಬೈಗಳು ತಿಂದಿದ್ದೆ, ನನಗೆ ಚಾ ಮಾಡೋದು ಗೊತ್ತಿಲ್ಲದೆ. ಚಾ ಮಾಡೋದು ಗೊತ್ತಿಲ್ಲದೆ ಅನ್ನೋದಕ್ಕಿಂತ ನಮಗೆ ಅದು ತೀರಾ ಬಿಸಿ ರಕ್ತ, ನನಗೆ ಬೇಗ ಬೇಗ ಆಗಬೇಕು ಅನ್ನೋಂಥ ತುಡಿತ ಚೆಲ್ಲು. ಹೌದು, ಚೆಲ್ಲುದು ಅನ್ನೋದಕ್ಕಿಂತಲೂ ಬೇಗ ಬೇಗ ಜಾಸ್ತಿ ಕೋಸೋದಿಲ್ಲ ನಾವು, ಕುದಿಸುವಂಥ ಕ್ರಮ ಇಡೋದು ಇಟ್ಟರೆಗಳು ಅದಕ್ಕೆ ಆಗಬೇಕು, ಅದು ಕೊಡಬೇಕು. ಯಾಕಂದ್ರೆ ಆ ಕಡೆ ಮನೆ ಟೀ ಆಯ್ತಾ ಕೇಳ್ತಾರೆ, ಈ ಕಡೆ ದುಡ್ಡು ಕೊಡೋರು ಇದ್ದಾರೆ, ಈ ಕಡೆ ಚಾ, ಈ ಕಡೆ ಅಲ್ಲಿ ತಗೊಂಡು ಕೊಡ್ಬೇಕು, ಮತ್ತೆ ಅಡುಗೆ ಭಟ್ರೆ ಏನಾದ್ರು ಮಾಡಿಟ್ಟಿದ್ರೆ ತಗೊಂಡು ಕೊಡ್ಬೇಕು. ಎಲ್ಲ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಯಾವ್ದನ್ನ ಹ್ಯಾಂಗ್ ಮ್ಯಾನೇಜ್ ಮಾಡೋದು ಅನ್ನೋದು ಒಂದು ಅಮಚಾರ ಆಗಿತ್ತು. ಕುದಿಸದೇ ಇಲ್ಲಿದ್ರೆ ಖಡಕ್ ಚಾ ಆಗ್ತದ, ಆದ್ರೆ ಆ ಖಡಕ್ ಚಾ ಕುಡಿದು ಖುಷಿ ಅಥವಾ ಅನುಭವ ಇಲ್ಲಿದ್ದವರಿಗೆ ಅದು ಕ್ಯಾಚ್ ಆಗುದಿಲ್ಲ. ಆದ್ರೆ ನಮ್ಗೆ ಕುಡಿದ ಅನುಭವ ಇತ್ತು, ಬಟ್ ಮಾಡಿ ಅನುಭವ ಇಲ್ಲ. ಇದನ್ನ ಇಷ್ಟೊತ್ತು ಕುದಿಸಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಚಾ ಇಟ್ಟರೆ ಕುಲ್ಲ ಆಗುತ್ತೆ ತಂದು ಕೊಡುದು ಅಂತ ಇಷ್ಟೇ ತಲೆಯಲ್ಲಿ ಇತ್ತು ನಮ್ಗೆ. ಹೋಗಿ ಎದುರುಗಡೆ ಒಬ್ರು ಜ್ಯೋತಿಷರು ಇದ್ರು, ಅವ್ರ ರಿಲೇಟಿವ್ಸ್ ರಿಲೇಟಿವ್ಸ್ ಅಲ್ಲಿಗೆ ಹೋಗಿ ಚಾ ತಗೊಂಡು ಕೊಟ್ಟೆ. ಅವ್ರು ಕರೆದು ಹೇಳಿದ್ರು, ಅಶೋಕ್ರ ಚಾನ ನಿನ್ ಬೇರೆ ಅಂತದಾರ ಕೇಳಿದ್ರು. ಚಾನ ಇದು ಚಾ ನೋಡಿದ್ರೆ ಅದು ಕಲರೇ ಬರಲಿಲ್ಲ, ಹಾಲಿನ ಕಲರ್ ಇದೆ. ನನಗೆ ತುಂಬಾ ಈಗೋ ಹೊರಟಾಗುತ್ತೆ. ನಾನು ಹೆಚ್ಚಾಗಿ ದುಡ್ಡಿಗಾಗಿ ಬಂದವ ಅಂತ ಹೋಟ್ಲಿಗೆ, ನಾನೇನೋ ಹಾಬಿಯಾಗಿ ಬಂದವ. ಇವ್ರು ನೋಡ್ರಿ ನನ್ ಬೈದ್ಬಿಟ್ರಲ್ಲ, ಅದೇ ನಾನೇ ಚಾ ಮಾಡೋದು ಆಗುದಿಲ್ಲ, ನಾನು ಹೋಗ್ಬಿಡ್ತೆ ಮನೆಗೆ. ಹೇ ಮರೆ ಹಂಗ್ ಮಾಡ್ಬೇಡ, ಆಯ್ತು ನಿಮ್ ಚಾ ಮಾಡೋದ್ ನಾ ಹೇಳ್ಕೊಡ್ತೇನೆ, ಭಾರಿ ಈಸಿ ಮರೆ ಅಂತ. ಆಯ್ತು, ನಾನು ನಿಮ್ಗೆ ಹೇಳಿದಾಗೆ ಒಂದು ಸಿಹಿ ಹಾಲು, ಸಕ್ಕರೆ ಹಾಕಿಟ್ಟ ಹಾಲು, ಹಾಗಿಂದ ಹಾಲು, ಒಂದೊಂದು ಸ್ವಲ್ಪ ನೀರು ಹಾಲು, ಇವೆಲ್ಲ ನಮ್ಗೆ ಎದುರಿಗಿದೆ. ಅದೊಂದು ಪಾತ್ರೆ ಇದೆ, ಪ್ರಮಾಣಕ್ಕೆ ಒಂದು ಅರ್ಧ ಲೀಟ್ರ್ ಹಿಡಿಯುವಂಥ ಒಂದು ಪಾತ್ರ, ಇನ್ನು ದೊಡ್ಡದ ಒಂದು 2 ಲೀಟ್ರ್ ಹಿಡಿಯುವಂಥ ಚಾ ಹಂಡೆ, ಅದು ಯಾವಾಗಲೂ ಒಲೆ ಮೇಲೆ ಇರುವಂಥ ಚಾ ಹಂಡೆ. ಆ ಚಾ ಹಂಡೆ ಮೇಲೆ ಈ ಒಂದು ಹಾಲು ನೀರನ್ನು ತಗೊಂಡು ಹಾಕುವಂಥದ್ದು, ಹಾಕು ಒಂದು 2 ಹಾಕು. ಎಷ್ಟು ಜನ ಇದ್ದಾರಪ್ಪ? ಫಸ್ಟ್ ಜನಕ್ಕೆ ಈ ಒಂದು 2 ಪ್ರಮಾಣದಲ್ಲಿ ಒಂದು 8 ಚಮಚ ಚಹಾ ಪುಡಿ ಹಾಕು, ಜೊತೆಗೆ 8 ಚಮಚ ಸಕ್ಕರೆನ ಹಾಕು. ಸಕ್ಕರೆನ ಹಾಕಿ ಕುದಿಸಿ ಇಡು, ಇಟ್ಟಾದ ಕೂಡಲೇ ಕುದೀತದೆ. ಎಷ್ಟು ಮಿನಿಮಮ್? ಅದು ಗೊಜ್ಜ 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 ಅಂತ ಕುದಿಬೇಕು, ಒಂದು 5 ನಿಮಿಷ ಆದ್ರೂ ನೀವು ಇಡಬೇಕು. ಅದು ಕುದಿಬೇಕು, ಜೊತೆಗೆ ಅಲ್ಲ ಕಣ್ಣು ಬಿಡಬೇಕು, ಅದು ಕಣ್ಣು ಬಿಡೋರಿಗಿಡು. ಈ ಹಾಲಿನೊಟ್ಟಿಗೆ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಕಣ್ಣು ಬಿಡುದು, ಅಥವಾ ನೀರಿನಲ್ಲೇ ಮಾಡಿದಾಗ ಬೇಗ ಕಣ್ಣು ಬಿಡುತ್ತೆ ಅಂತ ಚಾ ಕಣ್ಣು. ನಮ್ಗೆ ಹಾಲಿನಲ್ಲಿ ಆದ್ರಿಂದ ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ರುಚಿಯಾಗಿರುತ್ತೆ ಅನ್ನೋದು ಹಾಲಿನೊಟ್ಟಿಗೆ ಕೊದ್ದಾಗ. ಸೊ ಅದನ್ನ ಹಾಗೆ ಕೊದಿಸಿಕ್ಕಿಟ್ಟು ಆ ನಂತರ ಅದನ್ನ ತೆಗೆದು ಒಂದು ವೈಟ್ ಬಟ್ಟೆಯಲ್ಲಿ ಅದು ಆಮೇಲೆ ಅದು ಚಾದ್ಯ ಕಲರ್ ಆಗಿರ್ತದೆ ಅದನ್ನ ಇಡುವಂಥದ್ದು, ಅದ್ರ ಮೇಲೆ ಅದನ್ನ ಹಾಕಿ ಅದನ್ನ ಹಿಂಡಿ ಹಿಂಡಿ ಅದರ ಕೆಳಗಡೆ ಚಾ ಬೀಳ್ತಾ ಇರೋದು. ಹೌದು ಹೌದು, ಚಾ ಬೀಳ್ತಾ ಇರುವಂತ ಕ್ರಮ ಇದೆ. ಕೆಲವೊಂದ್ಸಲ ಕೆಲವರು ಅದನ್ನೇ ಪುನಃ ಅದನ್ನೇ ಚಾ ಹಾಕಿ ಪುನಃ ಮಾಡಿ ಕೊಡುವಂಥದ್ದು ಇರುತ್ತೆ, ನಾವು ಆ ಥರದ್ದು ಮಾಡಿರಲಿಲ್ಲ. ಸೊ ನಮ್ಮಲ್ಲಿ ಉಳಿಸುವ ಕ್ರಮ ನಮ್ಮ ಹತ್ರ ಇರಲಿಲ್ಲ, ಕಾರಣ ಅದನ್ನ ಆ ಬದಿಗಿಟ್ಟು ಆಮೇಲೆ ಮೇ ಮುಖ್ಯವಾಗಿ ಈಗ ಚಾ ಎಲ್ಲ ಆದಮೇಲೆ ಸೆಟ್ಟಿಂಗ್ ಮಾಡ್ಬೇಕು. ಆ ಚಾನ ಹೆಂಗೆ ತಗೊಂಡು ಹಿಂಗೆ ಮೇಲೆ ಕೆಳಗೆ ಮಾಡಬೇಕು, ಮಾಡಿದಾಗ ಚಾ ಒಳ್ಳೆ ನೊರೆ ನೊರೆ ಬಂದು ಚೆನ್ನಾಗಾಗತ್ತೆ. ಎಲ್ಲ ಲೋಟಕ್ಕೆ ಹಾಕಿ ಎಷ್ಟು ಜನ ಇದ್ರೆ ತಗೊಂಡು ಕೊಡು ಇಷ್ಟ. ಈ ನಡುವೆ ಚಾ ಮಾಡುವ ಮ್ಯಾನೇಜ್ ನೋಡಿ, ಮ್ಯಾನೇಜ್ಮೆಂಟ್ ಸ್ಕಿಲ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಇದ್ರ ನಡುವೆ ಯಾರಿಗಾರ ನೀವು ದುಡ್ಡು ತಗೊಳಕ್ಕಿತ್ತ ತಗೋಬಹುದು, ಚಾ ಕಿಟ್ಟೋಗಿ ಅಲ್ಲ ಯಾರಿಗಾರು ಬೇರೆ ಐಟಮ್ ತಗೊಳಕ್ ಕೊಡೋದಿತ್ತ ಕೊಡು, ಅವ್ರು ಚಾ ಬರುತ್ತೆ 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 ಅಂತ ಹೇಳೋದು. ತಗೊಳಕ್ ಕೊಡ್ಬೋದು, ಈ ಎಲ್ಲ ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲಿ ಏನೇನ್ ಮಾಡೋದು, ಇದೊಂದು ಪ್ರಾಕ್ಟಿಕಲ್ ಆಗಿ ನಮ್ಗೊಂದು ತಿಳುವಳಿಕೆ ಬರೋದಕ್ಕೆ ಕಾರಣ ಆಯ್ತು ಈ ಮ್ಯಾನೇಜ್ ಮಾಡೋದು. ಮತ್ತೆ ಇನ್ನೂ ಜೊತೆಗೆ ಏನಂದ್ರೆ, ನಾವು ಕ್ಯಾಶಿಯರ್ ಆಗಿ ಹೋದ್ರಿಂದ ನಮ್ಗೆ ಇಲ್ಲಿನ ಹೋಟೆಲ್ನ
ಒಟ್ಟು ಖರ್ಚುಗಳೆಷ್ಟು, ಏನೇನು ಆಗ್ತವೆ ಅನ್ನೋದು ಸಂಪೂರ್ಣ ಜ್ಞಾನ. ಮತ್ತೆ 2.5 ರೂಪಾಯಿ ಚಾರ್ಕ್ಕೆ 8.5 ರೂಪಾಯಿ, ಈ 8.5 ರೂಪಾಯಿ 2.5 ರೂಪಾಯಿ ಸೇರಿಸಿದ್ರೆಷ್ಟು, ಎದುರುಗಡೆ ಕೆಲಸ ಬೇಗ ಅಷ್ಟು ಬೇಗ ಲೆಕ್ಕ ಮಾಡಕ್ ಬರೋದು ನೋಡಂತ. ನಮಗೆ ಎಲ್ಲಿ ಲೆಕ್ಕ ಮಾಡಕ್ ಬರುತ್ತೆ? ಸರಿ, ಈಕ್ವಲ್ ಇದ್ರೆ ಅಂತ ಮಾಡಕ್ ಕಷ್ಟ, ಆಡ್ ಸಂಖ್ಯೆಗಳಿದ್ರೆ ಬಹಳ ಕಷ್ಟ ಆಗ್ತದೆ. ಇಂಥದನ್ನೆಲ್ಲ ನಾವು ಅಲ್ಲಿ ಕಲ್ತೀವಿ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಜೊತೆಗೆ ಚಾ ಮಾಡೋದನ್ನು ಕಲ್ತೀವಿ. ಈ ಚಾ ಅದನ್ನ ನಮ್ಗೊಂದು ಪಾಠವನ್ನು ಹೇಳ್ಕೊಡ್ತೀವಿ ಈ ಮೂಲಕ.